ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ತನುಶ್ರೀ. ಸುಳ್ಯ ತಾಲೂಕಿನಲ್ಲಿ 3 ದಿನಗಳ ಗ್ರಾಮ ವಾಸ್ತವ್ಯ ಮಾಡುವುದಕ್ಕಾಗಿ ಇಂದು ಸುಳ್ಯ ತಾಲೂಕಿಗೆ ಆಗಮಿಸಿದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಿಂತಿಕಲಿನಲ್ಲಿ ಗೌಡ ಸಮಾಜದ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಡಾಕ್ಟರ್ ಕೆವಿ ಚಿದಾನಂದ, ಡಾಕ್ಟರ್ ಕೆವಿ ರೇಣುಕಾ ಪ್ರಸಾದ್, ನಿತ್ಯಾನಂದ ಮುಂಡೋಡಿ, ಎವಿ ತೀರ್ಥರಾಮ, ಅಕ್ಷಯ್ ಕೆಸಿ, ಡಾಕ್ಟರ್ ಡಿವಿ ಲೀಲಾಧರ್, ಕಿರಣ್ ಬುಡ್ಲೆಗುತ್ತು, ಚಂದ್ರ ಕೋಲ್ಚಾರು, ಎಂಪಿ ಉಮೇಶ್ ಮತ್ತಿತರ ಗಣ್ಯರು ಸ್ವಾಮೀಜಿಯವರಿಗೆ ಹಾರಾರ್ಪಣೆ ಮಾಡಿ ಸ್ವಾಗತ ಕೋರಿದರು. ಬಳಿಕ ವಾಹನ ಜಾಥಾದ ಮೂಲಕ ಹರಿಹರ ಪಲ್ಲತಡ್ಕ ಐನಕಿದು ಕಡೆಗೆ ಸ್ವಾಮೀಜಿಯವರನ್ನು ಕರೆದುಕೊಂಡು ಹೋಗಲಾಯಿತು. ಬೆಳಿಗ್ಗೆ ಕಿಶೋರ್ ಕುಮಾರ್ ಕೂಜಗೋಡುರವರ ಮನೆಗೆ ಆಗಮಿಸಿದ ಸ್ವಾಮೀಜಿಯವರು ಮಧ್ಯಾಹ್ನ ನಿತ್ಯಾನಂದ ಮುಂಡೋಡಿಯವರ ಮನೆಯಲ್ಲಿ ಅನುಗ್ರಹ ಸಂದೇಶ ನೀಡಿದರು. ಸಂಜೆ ಕಿರಣ್ ಬುಡ್ಲೆಗುತ್ತೂರವರ ಮನೆಗೆ ಭೇಟಿ ನೀಡಿದರು. ಮೂಡಬಿದಿರಿಯಲ್ಲಿ ಡಿಸೆಂಬರ್ 21ರಿಂದ ನಡೆಯಲಿರುವ ಅಂತಾರಾಷ್ಟ್ರೀಯ ಜಾಂಬೂರಿ ಉತ್ಸವಕ್ಕೆ ಸುಳ್ಯ ತಾಲೂಕಿನಿಂದ 1800 ವಿದ್ಯಾರ್ಥಿಗಳು ಹಾಗೂ 200 ಶಿಕ್ಷಕರು ಇಂದು ಪ್ರಯಾಣ ಬೆಳೆಸಿದ್ದಾರೆ. ಸುಳ್ಯ ಹಾಗೂ ಪಂಜದಲ್ಲಿ ಸೇರಿದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು 20ಕ್ಕೂ ಅಧಿಕ ಬಸ್ನಲ್ಲಿ ಮೂಡಬಿದಿರಿಗೆ ತೆರಳಿದ್ದಾರೆ. ಬೆಳ್ಳಾರಿಯ ಯುವ ಉದ್ಯಮಿ ನವೀನ್ ಕಾಮಧೇನು ಅವರನ್ನು ಆಂಬ್ಯುಲೆನ್ಸ್ನಲ್ಲಿ ಬಲಾತ್ಕಾರವಾಗಿ ಕರೆದೊಯ್ದ ಪ್ರಕರಣಕ್ಕೆ ಸಂಬಂಧಿಸಿ ಎಂ ಮಾಧವಗೌಡ, ದಿವ್ಯಪ್ರಭಾ ಚಿಲ್ತಡ್ಕ ಸೇರಿದಂತೆ 6 ಮಂದಿಯ ಮೇಲೆ ಬೆಳ್ಳಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವುದಾಗಿ ತಿಳಿದು ಬಂದಿದೆ. ನವೀನ್ ಅವರ ತಾಯಿ ನೀರಜಾಕ್ಷಿ ಅವರು ಬೆಳ್ಳಾರಿ ಠಾಣೆಯಲ್ಲಿ ದೂರು ನೀಡಿದ್ದು, ದೂರಿನಲ್ಲಿ ಮಗ ನವೀನ್ ಕುಮಾರ್ ಹಾಗೂ ಆತನ ಪತ್ನಿ ಸ್ಪಂದನಾಳ ಮಧ್ಯೆ ಸುಮಾರು 3 ತಿಂಗಳಿಂದ ವೈಮನಸ್ಸು ಉಂಟಾಗಿ ಸ್ಪಂದನಾಳು ತವರು ಮನೆಗೆ ಹೋಗಿದ್ದು, ಡಿಸೆಂಬರ್ 18ರಂದು ಸೊಸೆ ಸ್ಪಂದನ, ಆಕೆಯ ಹೆತ್ತವರಾದ ಪರಶುರಾಮ, ದಿವ್ಯಪ್ರಭಾ ಚಿಲ್ತಡ್ಕ, ತಮ್ಮ ಸ್ಪರ್ಶಿತ್ ಹಾಗೂ ಸಂಬಂಧಿಕರು ಬಂದು ಮಾತುಕತೆ ಮಾಡಿದ್ದು, ಆ ವೇಳೆ ನವೀನ್ ಕುಮಾರ್ ಪತ್ನಿ ಸ್ಪಂದನಾಳು ಬೇಡ ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಇದೇ ಕಾರಣದಿಂದ ಡಿಸೆಂಬರ್ 19ರಂದು ಮಾಧವಗೌಡ, ಸೊಸೆ ಸ್ಪಂದನ, ಸೊಸೆಯ ತಾಯಿ ದಿವ್ಯಪ್ರಭಾ ಚಿಲ್ತಡ್ಕ, ತಂದೆ ಪರಶುರಾಮ, ತಮ್ಮ ಸ್ಪರ್ಶಿತ್, ನವೀನ್ ರೈ ತಂಬಿನಮಕ್ಕಿ ಎಂಬವರು ನವೀನ್ ಕುಮಾರ್ನನ್ನು ಅಪಹರಿಸುವ ಉದ್ದೇಶದಿಂದ ಒಟ್ಟು ಸೇರಿ ಬೆಳ್ಳಾರೆ ಗ್ರಾಮದ ಕಾವಿನಮೂಲೆ ಎಂಬಲ್ಲಿನ ಮನೆ ಬಳಿ ಕೈಕಾಲು ಕಟ್ಟಿ ಆಂಬ್ಯುಲೆನ್ಸ್ ವಾಹನದಲ್ಲಿ ಎಲ್ಲಿಗೂ ಅಪಹರಿಸಿಕೊಂಡು ಹೋಗಿದ್ದು, ಆ ವೇಳೆ ತಡೆಯಲು ಹೋದ ನಮ್ಮನ್ನು ಹೊಡೆದು ಕಾಲಿನಿಂದ ತುಳಿದು ನೋವು ಉಂಟು ಮಾಡಿದ್ದು, ಕೆವಿಜಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ದೂರು ಸ್ವೀಕರಿಸಿದ ಪೊಲೀಸರು ಮಾಧವಗೌಡ, ದಿವ್ಯಪ್ರಭಾ ಚಿಲ್ತಡ್ಕ, ಪರಶುರಾಮ, ಸ್ಪಂದನ, ಸ್ಪರ್ಶಿತ್, ನವೀನ್ ರೈ ತಂಬಿನಮಕ್ಕಿ ಎಂಬವರ ಮೇಲೆ ಕೇಸು ದಾಖಲಿಸಿದ್ದಾರೆ. ಸುಳ್ಯ ಬೂಡು ಕೀರ್ಪಳದಲ್ಲಿ ನಿರ್ಮಾಣವಾಗಿರುವ ಬಂಟರ ಸಮುದಾಯ ಭವನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ರೂಪಾಯಿ 5 ಲಕ್ಷ ದೇಣಿಗೆ ಮಂಜೂರಾಗಿದ್ದು, ಆದೇಶ ಪತ್ರ ಹಸ್ತಾಂತರ ಇಂದು ನಡೆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಬಂಟರ ಸಂಘದ ಅಧ್ಯಕ್ಷ ಎನ್ ಪ್ರಕಾಶ್ ರೈ ಅವರಿಗೆ ಆದೇಶ ಪತ್ರ ಹಸ್ತಾಂತರ ಮಾಡಿದರು. ಮರಕತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಡಿಸೆಂಬರ್ 16ರಂದು ಪ್ರವಾಸೋದ್ಯಮ ಮತ್ತು ಪರಿಸರ ಖಾತೆ ಸಚಿವರಾದ ಆನಂದ ಸಿಂಗ್ ಮತ್ತು ಮನೆಯವರು ಭೇಟಿ ನೀಡಿ ಶ್ರೀ ದೇವಿಯ ದರ್ಶನ ಪಡೆದು ಸೇವೆಗಳನ್ನು ಮಾಡಿಸಿದರು. ಪೊಲೀಸ್ ಇಲಾಖೆ ವತಿಯಿಂದ ರಾಜ್ಯದಾದ್ಯಂತ ನಡೆಯುತ್ತಿರುವ ಅಪರಾಧ ತಡೆ ಮಾಸಾಚರಣೆ 2022 ಇದರ ಅಂಗವಾಗಿ ಸುಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದರ ಅಂಗವಾಗಿ ಮಡಪಾಡಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಮತ್ತು ಅರಂತೋಡು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಅಪರಾಧ ತಡೆ ಮಾಸಾಚರಣೆಯ ಜಾಗೃತಿ ಅಭಿಯಾನ ನಡೆಯಿತು. ಸುಳ್ಯ ಪೊಲೀಸ್ ಠಾಣಾ ಉಪನಿರೀಕ್ಷಕ ದಿಲೀಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಅಪರಾಧಗಳ ತಡೆಗಟ್ಟುವಿಕೆಗಾಗಿ ಸಾರ್ವಜನಿಕರು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ತಮ್ಮ ತಮ್ಮ ಊರುಗಳಲ್ಲಿ ಅಪರಿಚಿತ ವ್ಯಕ್ತಿಗಳು, ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಅವರೊಂದಿಗೆ ಸಲಿಗೆಯನ್ನು ಬೆಳೆಸದೆ ಕೂಡಲೇ ಪೊಲೀಸರ ಗಮನಕ್ಕೆ ತರುವಂತೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಮನೆಗಳನ್ನು ಬಂದು ಮಾಡಿ ಬೇರೆ ಕಡೆಗೆ ಹೋಗುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಮಾಹಿತಿಯನ್ನು ನೀಡಿದರು. ಅಲ್ಲದೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅಥವಾ ಮನೆಯ ಪರಿಸರದಲ್ಲಿ ಅಪರಿಚಿತ ವಾಹನಗಳು ಓಡಾಡುವುದನ್ನು ಕಂಡುಬಂದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಸೂಚಿಸಿದರು. ಅಪರಾಧ ತಡೆಗಳಿಗಾಗಿ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿಕೊಂಡರು.
ಸಂಶಯಾಸ್ಪದ ರೀತಿಯಲ್ಲಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿ ಸುಳ್ಯ ನಗರದಲ್ಲಿ ಓಡಾಡುತ್ತಿದ್ದ ಸುಮಾರು 30ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಪೊಲೀಸರು ತಪಾಸಣೆಗೆ ಒಳಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ದ್ವಿಚಕ್ರ ವಾಹನಗಳಲ್ಲಿ ಅದರಲ್ಲೂ ಅತ್ಯಾಧುನಿಕ ಫ್ಯಾಷನ್ ಬೈಕ್ಗಳಲ್ಲಿ ನಂಬರ್ ಪ್ಲೇಟ್ ಅಳವಡಿಸುವ ಸಂದರ್ಭ ಬೈಕಿನ ಹಿಂಭಾಗದ ಮರ್ಗರ್ಡ್ ಒಳಭಾಗದಲ್ಲಿ ಮಡಚಿ ಇಡಲು ಸಾಧ್ಯವಾಗುವ ರೀತಿಯಲ್ಲಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿದ್ದು ಪೊಲೀಸರು ವಾಹನ ತಪಾಸಣಾ ನಡೆಸುವ ಸಂದರ್ಭ ಕೆಲವು ಬೈಕ್ಗಳಲ್ಲಿ ನಂಬರ್ ಪ್ಲೇಟ್ ಕಾಣದ ಕಾರಣ ತಡೆದು ವಿಚಾರಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಇದು ಫ್ಯಾಷನ್ಗಾಗಿ ಬಳಸಲಾಗಿದೆ, ಕೂಡಲೇ ಇದನ್ನು ಸರಿಪಡಿಸುವುದಾಗಿ ವಾಹನ ಚಾಲಕರು ಪೊಲೀಸರ ಬಳಿ ಕೇಳಿಕೊಂಡಿದ್ದಾರೆ. ಬಳಿಕ ಇವರುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಇವರಿಗೆ ಎಚ್ಚರಿಕೆಯನ್ನು ನೀಡಿ ಕಳುಹಿಸಿಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಬಳಿಕ ಸುಳ್ಯದಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ ಅಳವಡಿಸಿಕೊಡುವ ಸಂಸ್ಥೆಯವರನ್ನು ಠಾಣೆಗೆ ಕರೆಸಿ ಅವರಿಗೂ ಎಚ್ಚರಿಕೆಯನ್ನು ನೀಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸುದ್ದಿಗೆ ಮಾಹಿತಿ ನೀಡಿರುವ ಸುಳ್ಯ ಪೊಲೀಸ್ ಠಾಣಾ ಉಪನಿರೀಕ್ಷಕ ದಿಲೀಪ್ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡವರು ಕೃತ್ಯಗಳಿಗೆ ದ್ವಿಚಕ್ರ ವಾಹನಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದು ಒಂಟಿ ಮಹಿಳೆಯರ ಮನೆಗಳಿಗೆ ನುಗ್ಗಿ ಸರ ಕಳ್ಳತನ ಮಾಡುವುದು, ಮಾದಕ ವಸ್ತುಗಳ ಸಾಗಾಣಿಕೆ ಮುಂತಾದ ಚಟುವಟಿಕೆಗಳಿಗೆ ದ್ವಿಚಕ್ರ ವಾಹನಗಳನ್ನು ಬಳಸುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತಿದೆ. ಆದ್ದರಿಂದ ಈ ರೀತಿಯ ನಂಬರ್ ಪ್ಲೇಟ್ ಅಳವಡಿಕೆಯಿಂದ ಸುರಕ್ಷತೆಗೆ ತೊಂದರೆ ಉಂಟಾಗುತ್ತಿದೆ. ಯಾವುದೇ ವಾಹನದ ಚಾಲಕರು ಅವೈಜ್ಞಾನಿಕ ರೀತಿಯಲ್ಲಿ ತಮ್ಮ ವಾಹನಗಳ ನಂಬರ್ ಪ್ಲೇಟ್ಗಳನ್ನು ಅಥವಾ ವಾಹನದ ನಂಬರ್ ಕಾಣಿಸದ ರೀತಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಸಾಮಗ್ರಿಗಳನ್ನು ಅಳವಡಿಸಿ ಓಡಾಡುತ್ತಿರುವುದು ಕಂಡು ಬಂದಲ್ಲಿ ಅಂತಹ ವಾಹನಗಳ ಮೇಲೆ ಮತ್ತು ಚಾಲಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಪುಟ್ಟ ವಿರಾಮ. ಮದುವೆ ಸೀಸನ್ ಹತ್ರ ಬರ್ತಾ ಇದೆ. ಮದುಮಗ ಮದುಮಗಳು ಹಾಗೂ ಇಡೀ ಫ್ಯಾಮಿಲಿಗೆ ಬೇಕಾಗುವ ಜವಳಿ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ಯೋಚಿಸ್ತಿದ್ದೀರಾ? ಟೆನ್ಷನ್ ಬಿಟ್ಟಾಕಿ ಇಂದೇ ಸುಳ್ಯದ ಕುಂಕುಮ್ ಫ್ಯಾಷನ್ ಗೆ ಭೇಟಿ ಕೊಡಿ. ಇಲ್ಲಿ ಮಕ್ಕಳ, ಪುರುಷರ, ಮಹಿಳೆಯರ ವಿನೂತನ ಮಾದರಿಯ ಉಡುಪುಗಳು ಹಾಗೂ ಮದುವೆ ಜವಳಿಗಳ ಅಪೂರ್ವ ಸಂಗ್ರಹವಿದೆ. ಜೊತೆಗೆ 999 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್ ಖಚಿತ ಉಡುಗೊರೆ. ವಾರದ ಪ್ರತಿದಿನವೂ ತೆರೆದಿರುತ್ತದೆ. ಎಂದೇ ಸಂಪರ್ಕಿಸಿ ಸುಳ್ಯದ ಏಕೈಕ ಜನಪ್ರಿಯ ಫ್ಯಾಮಿಲಿ ಶೋರೂಮ್ ಕುಂಕುಮ್ ಫ್ಯಾಷನ್. ಕುಂಕುಮ್ ಫ್ಯಾಷನ್ ದ್ವಾರಕಾ ಹೋಟೆಲ್ ಮುಂಭಾಗ, ಶುಭ ಕಾಂಪ್ಲೆಕ್ಸ್ ಮೇನ್ ರೋಡ್, ಸುಳ್ಯ. ಕಾಂಟ್ಯಾಕ್ಟ್ 9035379813 ಅಥವಾ 7892003606. ನಮ್ಮ ಸಹ ಸಂಸ್ಥೆಗಳು ಜಯಲಕ್ಷ್ಮಿ ಟೆಕ್ಸ್ಟೈಲ್ ಅಂಡ್ ರೆಡಿಮೇಡ್, ಎಂಎಸ್ ಟವರ್ ಖಾಸಗಿ ಬಸ್ ನಿಲ್ದಾಣದ ಬಳಿ ಸುಳ್ಯ, ಮುಳಿಯಾ ನೆಕ್ಸ್ಟ್ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಮೇನ್ ರೋಡ್, ಪುತ್ತೂರು. ಪ್ರತಿ ಕುಟುಂಬದ ಆಪ್ತ ಅಚ್ಚುಮೆಚ್ಚಿನ ವಸ್ತ್ರ ಮಳಿಗೆ ಕಾವೇರಿ ಗಾರ್ಮೆಂಟ್ಸ್. ವಧುವರರ ನವನವೀನ ವಸ್ತ್ರ ವಿನ್ಯಾಸ, ಮಹಿಳೆಯರ ಮನಸೂರೆಗೊಳಿಸುವ ವೈವಿಧ್ಯತೆ, ಮಕ್ಕಳ ಸಿದ್ಧ ಉಡುಪುಗಳ ಬೃಹತ್ ಆಯ್ಕೆ, ಪುರುಷರ ವಿನೂತನ ಮಾದರಿಯ ವಸ್ತ್ರ ವೈವಿಧ್ಯ ಲೋಕ. ಲೆಹೆಂಗಾ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಕುರ್ತೀಸ್, ರೆಡಿಮೇಡ್ ಬಟ್ಟೆ, ಮದುವೆ ಚವಳಿಗಳ ಅಪೂರ್ವ ಸಂಗ್ರಹ. ಕಳೆದ 15 ವರ್ಷಗಳಿಂದ ವಸ್ತ್ರ ಪರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸಕ್ಕೆದ್ದ ಸಂಪೂರ್ಣ ಹವಾನಿಯಂತ್ರಿತ ವಸ್ತ್ರ ಮಳಿಗೆ ಕಾವೇರಿ ಗಾರ್ಮೆಂಟ್ಸ್. ವಾರದ ಪ್ರತಿದಿನವೂ ತೆರೆದಿರುತ್ತದೆ. ಸಮಯ ಬೆಳಗ್ಗೆ 8 ರಿಂದ ಸಂಜೆ ಗಂಟೆ 8. ಶ್ರೀರಾಮಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ, ಸುಳ್ಯ. ಕಾಂಟ್ಯಾಕ್ಟ್ 08257231969. ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸುಳ್ಯದ ಜ್ಯೋತಿ ಸರ್ಕಲ್ ಬಳಿ ಅವೈಜ್ಞಾನಿಕ ರೀತಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ರಸ್ತೆ ಸಂಚಾರಕ್ಕೆ ತೊಡಕುಂಟಾಗಿದೆ. ಬೆಳಿಗ್ಗೆ ಹಾಗೂ ಸಂಜೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಸಮಯಕ್ಕೆ ಸರಿಯಾಗಿ ತಲುಪಲಾಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ವಾಹನ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿ ಬಸ್ ಸ್ಟ್ಯಾಂಡ್ ಎದುರು ಬಸ್, ವ್ಯಾನ್ ನಿಲ್ಲಿಸಲು ಕೂಡ ಆಗುತ್ತಿಲ್ಲ. ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಅಥವಾ ತೆಗೆಯಬೇಕೆಂದು ಸಾರ್ವಜನಿಕ ಅಭಿಪ್ರಾಯವಾಗಿದೆ.
ಅಜ್ಜವರ ಗ್ರಾಮದ ಪಡ್ಡಂಬೈಲು ಕರ್ಲಪ್ಪಾಡಿ ಮನೆಯಲ್ಲಿ ಶ್ರೀ ವಿಷ್ಣುಮೂರ್ತಿ ಧರ್ಮದೈವ ಪಾಷಾಣಮೂರ್ತಿ ಹಾಗೂ ಉಪದೈವಗಳ ಧರ್ಮ ನಡಾವಳಿ ನೇಮೋತ್ಸವವು ಡಿಸೆಂಬರ್ 18 ಮತ್ತು 19ರಂದು ನಡೆಯಿತು. ಡಿಸೆಂಬರ್ 18ರಂದು ಸಂಜೆ ಶ್ರೀ ದೈವಗಳ ಭಂಡಾರ ಆಗಮಿಸಿ ನಂತರ ಶ್ರೀ ವಿಷ್ಣುಮೂರ್ತಿ ದೈವದ ತೊಡೈಲ್ ಹಾಗೂ ಗುರುಕಾರ್ನೂರು ದೈವದ ಕೋಲ ನಡೆಯಿತು. ಆಗಮಿಸಿದ ಎಲ್ಲರಿಗೂ ಅನ್ನ ಸಂತರ್ಪಣೆಯಾಯಿತು. ಮರುದಿನ ಪ್ರಾತಃಕಾಲ ಶ್ರೀ ಪೊಟ್ಟನ್ ದೈವದ ಕೋಲವಾಗಿ ಶ್ರೀ ರಕ್ತೇಶ್ವರಿ ಹಾಗೂ ಶ್ರೀ ವಿಷ್ಣುಮೂರ್ತಿ ಧರ್ಮದೈವ ಹಾಗೂ ಪಾಷಾಣಮೂರ್ತಿ ದೈವಗಳ ಧರ್ಮ ನಡಾವಳಿಯು ನಡೆಯಿತು. ಡಿಸೆಂಬರ್ 18ರಂದು ಸಂಜೆ ನಡೆದ ಸಮಾರಂಭದಲ್ಲಿ ಪಡ್ಡಂಬೈಲು ಮನೆತನದ ಹಿರಿಯರಾದ ದಿವಂಗತ ಅಣ್ಣಯ್ಯಗೌಡ ಹಾಗೂ ದಿವಂಗತ ಬಾಲಕ ಪಡ್ಡಂಬೈಲುರವರ ಸ್ಮರಣಾರ್ಥವಾಗಿ ಅವರ ಪುತ್ರರಾದ ಕೃಷ್ಣಪ್ಪ ಗೌಡ ಮತ್ತು ವಿಜಯಗೌಡ ಪಡ್ಡಂಬೈಲು ಅವರು ವಿಷ್ಣುಮೂರ್ತಿ ಧರ್ಮದೈವ ಪಾಷಾಣಮೂರ್ತಿ ದೈವಗಳ ನರ್ತಕರಾದ ಜನಾರ್ದನ ಕವೆತ್ನಾಡ, ಪುಣ್ಯರಾಮ ಪಣಿಕರ್, ಧನಂಜಯ ಪಣಿಕರ್, ರವಿ ಪಣಿಕರ್, ಹರಿ ಪಣಿಕರ್, ಪುರುಷೋತ್ತಮ ಪಣಿಕರ್, ಲೋಹಿತ್ ಪಣಿಕರ್, ಪ್ರಸಾದ್ ಪಣಿಕರ್, ಜನಾರ್ದನ ಪರವ, ವಿಜಿತ್ ಕುಮಾರ್, ಸದಾನಂದ ಅಜಿಲ ಹಾಗೂ ದೈವದ ಚಾಕರಿಗೈಯುವ ಇತರ ಸಮುದಾಯದವರಾದ ಸತೀಶ್ ಬಿಲ್ಚಪ್ಪಾಡ, ಆನಂದ ಬಿಲ್ಚಪ್ಪಾಡ, ರವಿಪ್ರಸಾದ್ ಮಡಿವಾಳ, ಫಕೀರ ಪಾಟಾಳಿ, ಮನೀಶ್ ಭಂಡಾರಿ, ದೈವದ ಪೂಜಾರಿಗಳಾದ ಕರುಣಾಕರ ಗೌಡ, ಕೆ ವಿಶ್ವನಾಥ ಗೌಡ ಪಡ್ಡಂಬೈಲುರವರನ್ನು ಸೇರಿದಂತೆ ಒಟ್ಟು 18 ಮಂದಿಯನ್ನು ಬೆಳ್ಳಿಯ ಕೈಕಡಗ ತೊಡಿಸಿ ಶಾಲು ಹಾಕಿ ಸನ್ಮಾನ ಪತ್ರ ನೀಡಿ ಪಡ್ಡಂಬೈಲು ಮನೆಯ ಪರವಾಗಿ ಗೌರವಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಬರಗಾಲ ಸಿದ್ಧನಾಥ ಮಹಾರಾಜರ ಪುಣ್ಯಾಶ್ರಮ ಬ್ರಹ್ಮಗಡ್ಡೆ ಮಠ ಮುಸ್ಟೂರು, ಇದರ ಸ್ವಾಮೀಜಿ ಶ್ರೀ ಋಷಿಮಾಧವಾನಂದ ಮಹಾರಾಜರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಪಡ್ಡಂಬೈಲು ಕರ್ಲಪ್ಪಾಡಿ ಭೂಮಿಯ ಒಡೆತನಕ್ಕೆ ಸಂಬಂಧಿತರಾದ ಸುಧಾಕರ ನಂಬಿಯರ್ ಮತ್ತು ಭಾನುಮತಿ ದಂಪತಿಯನ್ನು ಸನ್ಮಾನಿಸಲಾಯಿತು. ಪೆರಾಜಿ ಗ್ರಾಮದ ನಿಡ್ಡೆಮಲೆ ಕುಟುಂಬಸ್ಥರ ಮನೆಯಲ್ಲಿ ಕೆಂಚುರಾಯನ ಪೂಜೆ ಮತ್ತು ಶ್ರೀ ಧರ್ಮದೈವಗಳ ನಡಾವಳಿ ನಿನ್ನೆ ಮತ್ತು ಇಂದು ನಡೆಯಿತು. ನಿನ್ನೆ ಬೆಳಿಗ್ಗೆ ಶ್ರೀ ವೆಂಕಟರಮಣ ದೇವರ ಹರಿಪೂಜೆ ಮತ್ತು ಸಂಜೆ ಕೆಂಚುರಾಯನ ಪೂಜೆ ನಡೆಯಿತು. ಇಂದು ಬೆಳಿಗ್ಗೆ ಗುರುಕಾರ್ನೂರು ಪೊಟ್ಟದೈವ, ಪಂಜುರ್ಲಿ ದೈವ, ಶ್ರೀ ವಿಷ್ಣುಮೂರ್ತಿ ಮತ್ತು ಧರ್ಮದೈವಗಳ ನಡಾವಳಿ ನಡೆಯಿತು. ಕೊಡಿಯಾಲ ಗ್ರಾಮದ ಕಲ್ಲಪ್ಪಣೆ ಕೃಷ್ಣ ಹೆಗ್ಗಡೆಯವರು ನಿಧನರಾದರು. ಅವರಿಗೆ 85 ವರ್ಷ ಪ್ರಾಯವಾಗಿತ್ತು. ಜಾಲ್ಸೂರು ಗ್ರಾಮದ ಕಲ್ಲಮ್ಮುರ ದಿವಂಗತ ಬಾಬು ಅವರ ಪತ್ನಿ ಬೊಲ್ಲೆ ಅವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 54 ವರ್ಷ ವಯಸ್ಸಾಗಿತ್ತು. ಐವತ್ತೊಕ್ಲು ಗ್ರಾಮದ ಪಲ್ಲೋಡಿ ಶ್ರೀಮತಿ ಕಮಲಾರವರು ಅಲ್ಪಕಾಲದ ಅಸೌಖ್ಯದಿಂದ ನಿನ್ನೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ಐವರ್ನಾಡು ಗ್ರಾಮದ ಬಿರ್ಮುಕಜಿ ಕುಶಾಲಪ್ಪ ಗೌಡರವರು ನಿನ್ನೆ ನಿಧನರಾದರು. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.